ಸದಾ ಮನುಜರು ಎಂಎಚ್ ಮರಿಗೌಡರು ತ್ಯಾಗಕ್ಕೆ ಅವರು ಮತ್ತೊಂದು ಹೆಸರು ತ್ಯಾಗಕ್ಕೆ ಅವರು ಮತ್ತೊಂದು ಹೆಸರು ಡಾಕ್ಟರ್ ಎಮ್ ಎಚ್ ಮರಿಗೌಡರಿಗೆ ಏನಾದ್ರೂ ಒಂದು ಪರ್ಯಾಯ ಪದ ಇದೆ ಅಂತ ಹೇಳಿದರೆ ಅದು ತೋಟಗಾರಿಕೆ ಅವರ ಏನು ವರ್ಕ್ ಮಾಡಿದರು ಆ ಕಾಲ ಸುವರ್ಣ ಯುಗ ಆಯಿತು ನಾನು ಅಂಥ ಮಹತ್ ವ್ಯಕ್ತಿಯ ಅಳಿಯಾಗಿದ್ದು ನಾನು ಭಾಳ ತುಂಬ ದೊಡ್ಡ ಅದೃಷ್ಟ ಮಾಡಿದ್ದೆ ರಾಜ್ಯದಲ್ಲಿ ತೋಟಗಾರಿಕಾ ಕ್ರಾಂತಿಯನ್ನು ಹುಟ್ಟುಹಾಕಿದವರು ಡಾಕ್ಟರ್ ಮರಿಗೌಡರು ತೋಟಗಾರಿಕೆಯ ಸರ್ವತೋಮುಖ ಅಭಿವೃದ್ಧಿಗೆ ಇಡೀ ರಾಜ್ಯದಲ್ಲಿ ಅದು ಒಂದು ಉತ್ತುಂಗಕ್ಕೆ ಇರಲಿಕ್ಕೆ ಅವರೇ ಕಾರಣಕರ್ತರು ಡಾಕ್ಟರ್ ಎಂಎಚ್ ಮರಿಗೌಡರು ತೋಟಗಾರಿಕಾ ಕ್ಷೇತ್ರದ ಪಿತಾಮಹ ತೋಟಗಾರಿಕಾ ಪ್ರವರ್ತಕ ತೋಟಗಾರಿಕೆ ಯುಗಪುರುಷ ನಂದನ ವನಕ್ಕೆ ನೀರೆರೆದ ಮೇರುಪುರುಷ ತೋಟಗಾರಿಕೆಯನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ಬಡ ರೈತನ ಕಸುಬನ್ನಾಗಿಸಿ ಸಾಮಾಜಿಕ ಉನ್ನತಿಗೆ ಕಾರಣೀಭೂತರಾದವರು ತೋಟಗಾರಿಕಾ ರತ್ನ ದಿವಂಗತ ಡಾಕ್ಟರ್ ಎಂಎಚ್ ಮರಿಗೌಡರು ಮರೆಯದ ಮನುಜರು ಎಂಎಚ್ ಮರಿಗೌಡರು ಮರೆಯದ ಮನುಜರು ಎಂಎಚ್ ಮರಿಗೌಡರು ತ್ಯಾಗಕ್ಕೆ ಅವರು ಮತ್ತೊಂದು ಹೆಸರು ತಮ್ಮ ಜೀವಿತ ಕಾಲದಲ್ಲಿ ತೋಟಗಾರಿಕೆ ರಂಗಕ್ಕೆ ಶ್ರೀಯುತರು ಸಲ್ಲಿಸಿದ ಅಭೂತಪೂರ್ವ ಸೇವೆ ಭಾರತ ದೇಶದಾದ್ಯಂತ ಮಾದರಿಯಾಗಿದೆ ಬೆಂಗಳೂರು ನಗರವನ್ನು ಉದ್ಯಾನ ನಗರಿಯಾಗಿ ಮಾರ್ಪಡಿಸಿ ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ಎಂಎಚ್ ಮರಿಗೌಡರದ್ದು ಸರ್ಕಾರದ ಅಧಿಕಾರಿಯಾಗಿ ಅವರು ನಿರ್ವಹಿಸಿದ ದಕ್ಷ ಪ್ರಾಮಾಣಿಕ ರೈತಪರ ಆಡಳಿತಕ್ಕೆ ರೈತ ಸಮುದಾಯ ಎಂದೆಂದಿಗೂ ಚಿರಋಣಿಯಾಗಿದೆ 1916 ಆಗಸ್ಟ್ 8 ಮರಿಗೌಡರ ಜನನ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮಾರಗೊಂಡನಹಳ್ಳಿ ಶ್ರೀಯುತರ ಜನ್ಮಸ್ಥಳ ಇವರ ವಿದ್ಯಾಭ್ಯಾಸ ಬನ್ನೂರಿನ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭವಾಯಿತು ಮುಂದೆ ಮೈಸೂರಿನ ಮಹಾಜನ್ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ಶ್ರೀರಾಮಕೃಷ್ಣಾಶ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಕೊಠಡಿ ಸಹಪಾಠಿಯಾಗಿ ಒಡನಾಡಿಯಾಗಿದ್ದರು 1939 ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪ್ರಾಕೃತಿಕ ವಿಜ್ಞಾನ ಪದವಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಅವರ ಆಸಕ್ತಿಯಿಂದಾಗಿ ಲಕ್ನೋ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆಯುವುದರ ಮೂಲಕ ಸಸ್ಯ ಅಧ್ಯಯನವನ್ನು ನಿರಾತಂಕವಾಗಿ ಮುಂದುವರಿಸಿದರು 1942 ಡಿಸೆಂಬರ್ 10 ತೋಟಗಾರಿಕಾ ಇಲಾಖೆಯ ಸಹಾಯಕ ಸೂಪರಿಂಟೆಂಡೆಂಟ್ ಆಗಿ ಸೇವೆಗೆ ಅಡಿಗಾಲಿಟ್ಟರು ಇವರ ಅಪಾರ ಹುಮ್ಮಸ್ಸು ಮತ್ತು ಸಾಮರ್ಥ್ಯ ಕಂಡ ಇಲಾಖೆ ಮತ್ತು ಸರ್ಕಾರ ಇವರನ್ನು ಇಂಗ್ಲೆಂಡಿನ ಸಸ್ಯಶಾಸ್ತ್ರೀಯ ತೋಟ ಮತ್ತು ಹಾಲೆಂಡ್ ದೇಶದಲ್ಲಿ ಅತ್ಯುನ್ನತ ತರಬೇತಿ ಪಡೆದುಕೊಳ್ಳಲು ಕಳುಹಿಸಿತು ನಂತರ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದುಕೊಂಡರು ವಿದೇಶದಲ್ಲಿ ಪಡೆದ ಜ್ಞಾನವನ್ನು ಭಾರತ ದೇಶದ ಸೇವೆಗಾಗಿ ಮುಡುಪಾಗಿಡಬೇಕೆಂಬ ಹಂಬಲದಿಂದ ತಾಯ್ನಾಡಿಗೆ ಹಿಂದಿರುಗಿದರು ಅವರಷ್ಟು ಆನೆಸ್ಟ್ ಆ್ಯಂಡ್ ಅ ಡೀಸೆಂಟ್ ಹ್ಯೂಮನ್ ಬೀಯಿಂಗ್ ಅವ್ರು ಎಷ್ಟು ಅಂದರೆ ಪೇಟ್ರಿಯಾಟಿಸಮ್ ಅಂದರೆ ಅವರಿಂದ ಕಲ್ತ್ಕೊಳ್ಬೇಕು ಯಾರಾದರೂ ವೈ ಹಿ ಲವ್ಡ್ ಇಸ್ ಕಂಟ್ರಿ ಸೋ ಮಚ್ ಅವ್ರು ಹೆಂಗೆ ವಾಟ್ ಎವರ್ ಈ ಡಿಡ್ ಇಟ್ ವಾಸ್ ಫಾರ್ ಇಸ್ ಕಂಟ್ರಿಮನ್ ಅನ್ನೋರು ಅದನ್ನು ನಾವೆಲ್ಲರೂ ಆ್ಯಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಇಫ್ ಯು ಆರ್ ಏಬಲ್ ಟು ಡೂ ದ್ಯಾಟ್ ಅವಾಗ ಏನಾಗುತ್ತೆ ಅಂದರೆ ವಿಲ್ ಆಲ್ ಮೇಕ್ ದಿಸ್ ಕಂಟ್ರಿ ರಿಯಲಿ ಗ್ರೇಟ್ ಅವರು ದಟ್ ಇಸ್ ವಾಟ್ ಹಿ ವಾಂಟೆಡ್ ಟು ಡೂ 1951 ಆಗಸ್ಟ್ 9 ಸರ್ಕಾರಿ ತೋಟಗಳ ಉಪ ಅಧೀಕ್ಷಕ ಹುದ್ದೆಯ ಕರ್ತವ್ಯವನ್ನು ವಹಿಸಿಕೊಂಡು ದೇಶ ಸೇವೆಗೆ ಮುಂದಾದರು ಮುಂದೆ 1951 ಡಿಸೆಂಬರ್ 29 ಇಲಾಖೆಯ ಮುಖ್ಯಸ್ಥ ಹುದ್ದೆಯಾದ ಅಧೀಕ್ಷಕ ಸ್ಥಾನವನ್ನು ಸಹ ವಹಿಸಿಕೊಂಡರು ಲಾಲ್ಬಾಗ್ ಸಾಧನೆಗಳ ಕೇಂದ್ರ ಬಿಂದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಅಂದರೆ 1856 ಲಾಲ್ಬಾಗ್ ಅನ್ನು ರಾಜ್ಯ ಸಸ್ಯಶಾಸ್ತ್ರೀಯ ತೋಟವನ್ನಾಗಿ ಸ್ಥಾಪಿಸಲಾಯಿತು
ತೋಟಗಾರಿಕಾ ಕ್ಷೇತ್ರದಲ್ಲಿ ಡಾಕ್ಟರ್ ಮರಿಗೌಡರ ಸಾಟಿ ಇಲ್ಲದ ಕಾರ್ಯಗಳಿಂದಾಗಿ ಲಾಲ್ಬಾಗ್ ಸಸ್ಯ ತೋಟವು ತೋಟಗಾರಿಕೆ ಚಟುವಟಿಕೆಗಳ ಕೇಂದ್ರ ಬಿಂದುವಾಯಿತು. ರಾಜ್ಯದಲ್ಲಿ ತೋಟಗಾರಿಕೆ ನಿರ್ದೇಶನಾಲಯದ ಕೇಂದ್ರ ಸ್ಥಾನವೂ ಆಯಿತು. ಲಾಲ್ಬಾಗ್ ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಇಡೀ ರಾಜ್ಯದ ಅತ್ಯಂತ ಪ್ರಮುಖ ಬಟಾನಿಕಲ್ ಗಾರ್ಡನ್ ಅದು. ಇದು ಮೊದಲು 140 ಎಕರೆ ಇದ್ದಂಥದ್ದನ್ನು 240 ಎಕರೆಗೆ ವಿಸ್ತರಿಸಿದಂಥ ಕೀರ್ತಿ ಡಾಕ್ಟರ್ ಮರಿಗೌಡರಿಗೆ ಸಲ್ಲುತ್ತೆ. ಮರಿಗೌಡರ ದೂರದೃಷ್ಟಿಯಿಂದ ಲಾಲ್ಬಾಗ್ ತೋಟಗಾರಿಕೆ ಸಂಶೋಧನೆ ವಿಸ್ತರಣೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳ ಸಲಹಾ ಕೇಂದ್ರವು ಹಾಗೂ ಸಮಗ್ರ ತೋಟಗಾರಿಕೆಯ ನೆಲೆಯೂ ಆಯಿತು. ಅವರ ದೂರದೃಷ್ಟಿ ಇದ್ದಿದ್ದು ಸಮಗ್ರ ತೋಟಗಾರಿಕೆ ಲಾಲ್ಬಾಗ್ ಆಗಬೇಕು, ಈ ಲಾಲ್ಬಾಗ್ ಪ್ರತಿಯೊಂದು ಹಳ್ಳಿ ತಲುಪಬೇಕು ಅಂಥೇಳಿ ಅವರ ಧ್ಯೇಯ ಇತ್ತು. ಅದರ ಪ್ರಕಾರ ಹಗಲು ರಾತ್ರಿ ಕೆಲಸ ಮಾಡಿದರು. ಪ್ರಮುಖ ತೋಟಗಾರಿಕಾ ಚಟುವಟಿಕೆಗಳಾದ ಹಣ್ಣು ತರಕಾರಿಗಳು ಮತ್ತು ಸಾಂಬಾರ ಬೆಳೆಗಳನ್ನು ಹಾಗೂ ಇತರೆ ತೋಟಗಾರಿಕಾ ಬೆಳೆಗಳನ್ನು ಪರಿಚಯಿಸುವುದರ ಜೊತೆಗೆ ಈ ಬೆಳೆಗಳನ್ನು ಇಲ್ಲಿಯ ಪರಿಸರಕ್ಕೆ ಒಗ್ಗಿಸುವ ಬಗ್ಗೆಯೂ ಲಾಲ್ಬಾಗ್ದಲ್ಲಿ ಪ್ರಯೋಗಗಳನ್ನು ನಡೆಸಲಾಗುತ್ತಿತ್ತು. ಅವರ ಒಂದು ಕಲ್ಪನೆ ಅನೇಕ ತೋಟಗಾರಿಕಾ ಬೆಳೆಗಳನ್ನು ಬೇರೆ ದೇಶದಿಂದ ತಂದು ಲಾಲ್ಬಾಗ್ನಲ್ಲಿ ಬೆಳೆಸಿ ವೃದ್ಧಿ ಮಾಡಿ ಬೇರೆ ಕಡೆ ಕಳಿಸ್ತಾ ಇದ್ರು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ ಇವತ್ತು ದ್ರಾಕ್ಷಿ ಆಗಿರ್ಬೋದು, ಕೊಕ್ಕೋ ಆಗಿರ್ಬೋದು, ಚೋಚೋ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಇವನ್ನೆಲ್ಲವನ್ನು ಕೂಡ ಮೊದಲು ಲಾಲ್ಬಾಗ್ನಲ್ಲಿ ಬೆಳೆಸಿ ವೃದ್ಧಿ ಮಾಡಿ ಬೇರೆ ಕಡೆಗೆ ಕಳಿಸ್ತಾ ಅದನ್ನ ಬೇರೆ ಪ್ರದೇಶಕ್ಕೂ ಕಳಿಸಿದರು. ಈ ಎಲ್ಲ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಕಡಿಮೆ ಪ್ರಾಧಾನ್ಯತೆ ಹೊಂದಿದ್ದ ತೋಟಗಾರಿಕೆ ಇಲಾಖೆಯನ್ನು ಮೈಸೂರು ಸರ್ಕಾರ 1963 ಪ್ರಧಾನ ಇಲಾಖೆಯನ್ನಾಗಿ ಘೋಷಿಸಿತು. ನಂತರ 1965 ನವೆಂಬರ್ 12 ಇಲಾಖೆಯ ಅಂಗರಚನೆಯನ್ನು ಜಿಲ್ಲೆ ಹಾಗೂ ತಾಲೂಕುಗಳನ್ನು ಒಳಗೊಂಡಂತೆ ಮರು ಸಂಘಟನೆ ಮಾಡುವಲ್ಲಿ ಮರಿಗೌಡರು ಯಶಸ್ವಿಯಾದರು. ಈ ಒಂದು ತೋಟಗಾರಿಕೆ ಸಂಸ್ಥೆ ಒಟ್ಟಾರೆ ಇಡೀ ನಮ್ಮ ರಾಜ್ಯದಲ್ಲಿ ಬೆಳಿಬೇಕು ಅಂತಂದರೆ ಬಹುಶಃ ಅವರ ಕೊಡುಗೆ ಇಲ್ಲದೇ ಏನೇನೂ ಹಾಕ್ತಿರಲ್ಲ ಅಂತ ಹೇಳ್ಬೋದು. ಡಾಕ್ಟರ್ ಮರಿಗೌಡರು 1951 ಡಿಸೆಂಬರ್ 21 ರಾಜ್ಯದ ತೋಟಗಾರಿಕಾ ಇಲಾಖೆಯ ಮುಖ್ಯಸ್ಥರಾಗಿ ಕೆಲಸಕ್ಕೆ ಸೇರಿದ ದಿನದಿಂದ 1974 ಜೂನ್ 30 ಸೇವೆಯಿಂದ ನಿವೃತ್ತರಾಗುವವರೆಗೆ ಅವರು ಸಲ್ಲಿಸಿದ ಪ್ರಾಮಾಣಿಕ ಸೇವೆ ಶ್ಲಾಘನೀಯ. ಹಲವಾರು ಗಿರಿಧಾಮಗಳಾದಂಥ ನಂದಿಗಿರಿಧಾಮ, ಕೆಮ್ಮಣ್ಗುಂಡಿ ಗಿರಿಧಾಮ ಇರ್ಬೋದು, ಅದನ್ನು ಭಾಳ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮ ಸರ್ವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಇದರ ಜೊತೆಗೆ ಕಬ್ಬನ್ ಉದ್ಯಾನವನ ಇರ್ಬೋದು, ಆಮೇಲೆ ರಾಜ್ಯದ ವಿವಿಧ ಮೂಲೆಗಳಿರತಕ್ಕಂಥ ಹಲವಾರು ಏನು ಪಾರ್ಕ್ಗಳು, ಬಟಾನಿಕಲ್ ಗಾರ್ಡನ್ಸು, ಇವೆಲ್ಲಕ್ಕೂ ಕೂಡ ದೇಶ ವಿದೇಶಗಳ ಬಹಳ ಮೂಲೆ ಮೂಲೆಗಳಿಂದ ವಿವಿಧ ಸಸ್ಯ ಪ್ರಭೇದಗಳನ್ನ ತಂದು ಇಡೀ ಒಂದು ಬಯೋಡೈವರ್ಸಿಟಿ ಮತ್ತು ಒಂದು ಎನ್ವೈರನ್ಮೆಂಟು ಬಹಳ ಸ್ವಚ್ಛಂದವಾಗಿರಲಿಕ್ಕೆ, ಒಂದು ವೆಜಿಟೇಷನ್ ಬೆಳಿಲಿಕ್ಕೆ ಅವರು ಶ್ರೀಯುತರು ಕಾರಣರಾಗಿದ್ದಾರೆ. ತೋಟಗಾರಿಕಾ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಅವರು ಗಳಿಸಿದ್ದ ಅಪಾರ ಜ್ಞಾನದಿಂದಾಗಿ ಕಡಿಮೆ ಸಮಯದಲ್ಲಿ ಸರ್ಕಾರಕ್ಕೆ ಹಾಗೂ ರೈತರಿಗೆ ತೋಟಗಾರಿಕೆಯನ್ನು ಅರ್ಥೈಸಿ ಸಲಹೆ ಮಾರ್ಗದರ್ಶನ ನೀಡುವಲ್ಲಿ ಸಮರ್ಥರಾದರು. ನಮ್ಮ ರಾಜ್ಯದಲ್ಲಿ ಅನೇಕ ತೋಟಗಾರಿಕೆ ಬೆಳೆಗಳನ್ನು ಅವರು ರೈತರಿಗೆ ಪರಿಚಯಿಸಿ ತನ್ಮೂಲಕ ತೋಟಗಾರಿಕೆಯ ಕ್ರಾಂತಿಯನ್ನೇ ಮಾಡಿದರು. ಮತ್ತು ಆ ಮೊದಲು ಇದ್ದಂತಹ ಒಂದು ತೋಟಗಾರಿಕೆ ಬರೀ ಬಲ್ಲವರ ಅದು ಸ್ವತ್ತಾಗಿತ್ತು, ಅದನ್ನು ಅವರು ಹಳ್ಳಿಗಳಿಗೆ ಮತ್ತು ಬಡ ರೈತರೆಡೆಗೆ ಕೊಂಡೊಯ್ದು ತನ್ಮೂಲಕ ಆ ಕ್ರಾಂತಿಯನ್ನು ಅವರು ಸಾಧಿಸಿದರು. ಅನೇಕ ರೈತರ ಬಾಳನ್ನು ಹಸನಾಗಿಸಿದರು ಮತ್ತು ರೈತರು ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆದ್ಬಿಟ್ಟು ಹೇಗೆ ಅವರು ತಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಂಡ್ಬಿಟ್ಟು ಹೇಗೆ ಅವರು ಈ ತೋಟಗಾರಿಕೆ ಬೆಳೆಗಳ ಮೂಲಕ ತಮ್ಮ ಅಭಿವೃದ್ಧಿಯನ್ನು ಕಂಡುಕೊಳ್ಬೇಕು ಅನ್ನೋ ದಿಸೆಯಲ್ಲಿ ಅವರು ತುಂಬ ಅವರು ಹೆಣಗಿದ್ದಾರೆ. ಹಿಂದಿನ ದಿನಗಳಲ್ಲಿ ತೋಟಗಾರಿಕೆ ಎಂದರೆ ಅಲಂಕಾರಿಕ ತೋಟ ಮಾಡುವುದು ಎಂಬ ತಪ್ಪು ಕಲ್ಪನೆ ಇತ್ತು. ಆದರೆ ವೃಕ್ಷ ಕೃಷಿ, ತಳಿ ಅಭಿವೃದ್ಧಿ, ಬೆಳೆಗಳ ಆಯ್ಕೆ, ಹಣ್ಣು ತರಕಾರಿ ಹೂಗಿಡಗಳು, ವಾಣಿಜ್ಯ ಹೂಗಳು, ಸಾಂಬಾರು ಹಾಗೂ ತೋಟದ ಬೆಳೆಗಳು, ಉದ್ಯಾನಗಳ ವಿನ್ಯಾಸ, ಹೀಗೆ 10 ವಿಷಯಗಳು ತೋಟಗಾರಿಕೆ ಕ್ಷೇತ್ರಕ್ಕೆ ಬರುತ್ತವೆ ಎಂಬ ಬಗ್ಗೆ ಮೊದಲ ಬಾರಿಗೆ ತಿಳಿವಳಿಕೆ ಮೂಡಿಸಿದ ಕೀರ್ತಿ ಡಾಕ್ಟರ್ ಮರಿಗೌಡರಿಗೆ ಸಲ್ಲಬೇಕು.
ತೋಟಗಾರಿಕೆ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಅನ್ನುವ ಒಂದು ವಿಷಯ ಜನರಿಗೆ ಗೊತ್ತಿಲ್ಲದಂತ ಸಂದರ್ಭದಲ್ಲಿ ನಮ್ಮ ಅನೇಕ ನೂರಾರು ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಆ ಬೆಳೆಗಳನ್ನು ಪ್ರಾತ್ಯಕ್ಷಿಕೆಯ ಮೂಲಕ ಬೆಳೆದುಬಿಟ್ಟು ರೈತರಿಗೆ ಅದರ ಬಗ್ಗೆ ಮನದಟ್ಟು ಮಾಡಿ ಕೊಟ್ಟುಬಿಟ್ಟು ತನ್ನ ಮೂಲಕ ಅವರಿಗೆ ಪ್ರೇರಣೆ ನೀಡಿದಂತ ಧೀಮಂತರು ಡಾಕ್ಟರ್ ಮರಿಗೌಡರು ಪ್ರಾರಂಭಿಕ ಹಂತದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ರೈತ ಸಮುದಾಯಕ್ಕೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ ಮತ್ತೆ ವಾಣಿಜ್ಯವಾಗಿ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ಬೆಳಿಬೇಕು ಅಂತಕಂತ ಅರಿವು ಕೂಡ ಕಡಿಮೆ ಇತ್ತು ದೇಶ ವಿದೇಶಗಳಿಂದ ಹಲವಾರು ತೋಟಗಾರಿಕೆ ತಳಿಗಳನ್ನು ಹೊಸ ಬೆಳೆಗಳನ್ನು ತಂದು ಇಲ್ಲಿ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ಅದನ್ನು ಬೆಳೆದು ಅದು ಯಶಸ್ವಿಯಾದ ನಂತರ ಚೆನ್ನಾಗಿ ಬರುತ್ತೆ ಅಂತಕಂತನ ಖಾತ್ರಿಪಡಿಸಿಕೊಂಡ ನಂತರ ರಾಜ್ಯದ ವಿವಿಧ ಮೂಲಗಳ ರೈತರಿಗೆ ತಲುಪಿಸತಕ್ಕಂತ ಮಹತ್ತರವಾದ ಜವಾಬ್ದಾರಿಯನ್ನು ಡಾಕ್ಟರ್ ಎಂ ಎಚ್ ಮರಿಗೌಡರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ನಮ್ಮಲ್ಲಿರುವ ಜ್ಞಾನವನ್ನು ರೈತರಿಗೆ ಹಸ್ತಾಂತರಿಸಬೇಕೆಂಬ ದೃಷ್ಟಿಯಿಂದ ತರಬೇತಿ ಕೇಂದ್ರವು ಸಹ ಲಾಲ್ಬಾಗ್ನಲ್ಲಿ ಪ್ರಾರಂಭವಾಯಿತು ತೋಟಗಾರಿಕೆ ತರಬೇತಿ ಕೇಂದ್ರ ಇದು ಡಾಕ್ಟರ್ ಎಂ ಎಚ್ ಮರಿಗೌಡರ ಒಂದು ಅಭಿಲಾಷೆಯ ಸ್ಥಳ ಬಡ ಮಕ್ಕಳಿಗೆ ತೋಟಗಾರಿಕೆಯಲ್ಲಿ ತರಬೇತಿ ನೀಡಿ ಅವರು ತರಕಾರಿಯನ್ನು ಮತ್ತು ಹಣ್ಣುಗಳನ್ನು ಬೆಳೆಯುವುದರ ಬಗ್ಗೆ ಇಲ್ಲಿ ಅವರಿಗೆ ತರಬೇತಿ ನೀಡುತ್ತಿದ್ದೆವು ಅದು ಅವರು ಮಾಡಿದ್ರಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಣ್ಣಿನ ಬೆಳೆ ತರಕಾರಿ ಬೆಳೆ ಪ್ರತಿಯೊಂದು ಅಭಿವೃದ್ಧಿಯಾಗಿ ಎಲ್ಲ ಕಡೆಯೂ ಪ್ರಸರವಾಗಿದೆ ಡಾಕ್ಟರ್ ಮರಿಗೌಡರು ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದರೂ ಸರಳ ಜೀವನವನ್ನು ರೂಢಿಸಿಕೊಂಡಿದ್ದರು ದೇಶ ವಿದೇಶಗಳ ಆಚಾರ ವಿಚಾರ ಸಂಸ್ಕೃತಿಯ ಬಗ್ಗೆ ಅಪಾರ ಗೌರವ ಅಭಿಮಾನ ಇಟ್ಟುಕೊಂಡಿದ್ದರು ಕಾಯಕವೇ ಕೈಲಾಸ ಎಂಬ ಮಾತನ್ನು ದೃಢವಾಗಿ ನಂಬಿದ್ದರು ಅವರು ರಜಾನೆ ಆಗ್ತಿರಲಿಲ್ಲ ಈವನ್ ಸಂಡೇಸೂ ಅಷ್ಟೇ ಬೆಳಗ್ಗೆಯಿಂದ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಕೆಲಸ ಮಾಡೋರು ತಂದು ರಾಮಾಯಣ ಬುಕ್ ಕೊಡೋರು ಇಲ್ಲ ಜಮಿನಿ ಭಾರತ ಇಷ್ಟಪಡದೆ ಅದು ಕೊಡೋರು ಇಲ್ಲ ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ತಂದು ಕೊಡೋರು ಅಷ್ಟೇ ಬಟ್ ಐ ನ್ಯೂ ಹಿ ಎಕ್ಸ್ಪೆಕ್ಟೆಡ್ ಮೀ ಟು ರೀಡ್ ಇಟ್ ಕಂಪ್ಲೀಟ್ಲಿ ಆ್ಯಂಡ್ ಐ ಡಿಡ್ ಸೊ ನಮ್ಗೆ ಆ ಡಿಫ್ರೆನ್ಸಸ್ಸೇ ಬರಲಿಲ್ಲ ದೇಶ ವಿದೇಶ ಅನ್ನೋದು ಆ ರೀತಿ ಬೆಳೆಸಿದ್ರು ಕೆಲವು ಹಳ್ಳಿಯಿಂದ ಬಂದು ಬಡವರು ಗಿಡ ಕೇಳೋದು ಅಂದೆ ಅಲ್ಲ ಆಗಿಲ್ಲ ಅಂದರೆ ಅವ್ರ ಹತ್ರ ಏನಾದ್ರು ದುಡ್ಡಿದ್ದರೆ ಅದನ್ನು ಕೊಟ್ಟು ಕಳಿಸ್ಬಿಡೋರು ಮರಿಗೌಡರಿಗೆ ಬಡವರನ್ನು ಕಂಡರೆ ಅತಿಯಾದ ಪ್ರೀತಿ ತಮ್ಮ ಬಳಿ ಸಹಾಯ ಕೋರಿ ಬಂದವರಿಗೆ ಅಗತ್ಯ ನೆರವು ನೀಡುವಲ್ಲಿ ಸದಾ ಮುಂದಿದ್ದರು ಇದ್ದದ್ದನ್ನು ಇತರರೊಂದಿಗೆ ಹಂಚಿಕೊಂಡು ತಿನ್ನಬೇಕೆಂಬುದು ಇವರ ಆಶಯ ಒಬ್ಬರೇ ಊಟ ಮಾಡಿದ್ದು ನಾನು ನೋಡೇ ಇಲ್ಲ ಯಾವಾಗಲೂ ಒಬ್ಬರ ಜೊತೆಗೆ ನಾಲ್ಕೈದು ಜನ ಕರ್ಕೊಂಬರೋ ನಾನು ಸಲ ಅವ್ರು ಏನಿದೆ ಹಿಂಗೆ ಸಡನ್ನಾಗಿ ಬರ್ತೀರಾ ನಾನೇ ಎಲ್ಲಿಂದ ತರೋದು ಏನು ಮಾಡೋದು ಏನಿದೆಯೋ ಅದು ಕೊಡು ನಾವು ತಿಂತೀವಿ ಇಷ್ಟಾರು ಇರಲಿ ಇಷ್ಟಾರು ಇರಲಿ ಅದನ್ನು ತಿಂತೀವಿ ಒಬ್ಬತ್ತಿನ ಒಬ್ಬರು ಮೂರು ಜನ ತಿಂತೀವಿ ನಮ್ಮ ತಾತನ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ಇದೆ ಏಕೆಂದರೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಅವ್ರ ತೊಡೆ ಮೇಲೆ ಕೂತ್ಕೊಂಡು ಅವ್ರ ಮನೆಯಲ್ಲಿ ನಮ್ಮ ಮನೆಗೆ ಬರುವಾಗ ಜನ ಎಲ್ಲ 6:30 ಬರ್ತಾಯಿದ್ರು ಆವಾಗ ನಾನು ಅವ್ರ ತೊಡೆ ಮೇಲೆ ಕೂತ್ಕೊಂಡು ಎಲ್ಲರ ಜೊತೆನೂ ಮಾತಾಡ್ತಾಯಿದ್ರು ಒಂದೊಂದ್ಸತಿ ಅವರು 5 ಗಂಟೆಗೆ ನಾನು ಬೇಗ ಎದ್ದುಬಿಡ್ತೇನೆ ಅವರ ಲಾಲ್ ಬಾಗ್ ಸುತ್ತ ವಾಕ್ ಮಾಡೋರು ಸೊ ಅವ್ರ ಜೊತೆ ವಾಕಿಂಗ್ ಹೋಗ್ತಾಯಿದ್ದೆ ಚಿಕ್ಕ ಹುಡುಗ ಆಗಿದ್ದಾಗ ಆ್ಯಂಡ್ ಅವರೆಲ್ಲ ಹೇಳ್ಕೊಡ್ತಾಯಿದ್ರು ನನಗೆ ಅವರಿಂದನೇ ನಮಗೆ ತುಂಬ ನನಗೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾತ್ರ ತುಂಬ ಹೇಳ್ಕೊಡೋರು ಯಾಕಂದರೆ ಅವ್ರಿಗೆ ಅಷ್ಟಿಷ್ಟ ದ ಪರ್ಸನ್ ಶುಡ್ ಹ್ಯಾವ್ ಗುಡ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಲ್ಲದೆ ಇದ್ದರೆ ಏನೂ ಆಗಲ್ಲ ಲೈಫಲ್ಲಿ ಅಂತ ವಾಕ್ ಮಾಡುವಾಗ ಹೇಳೋರು ದೇಶದ ಬೆನ್ನೆಲುಬಾದ ರೈತನನ್ನು ಕಂಡರೆ ಅವರಿಗೆ ಅಪಾರ ಗೌರವ ಪ್ರೀತಿ ಹಾಗೂ ಅಭಿಮಾನ ಭಾರತದ ಹೃದಯ ಹಳ್ಳಿಗಳಲ್ಲಿದೆ ಎಂಬ ಮಹಾತ್ಮರ ನುಡಿಯನ್ನು ಅರಿತಿದ್ದರು ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಅನೇಕ ಹಣ್ಣುಗಳು ತರಕಾರಿಗಳು ಪ್ಲಾಂಟೇಷನ್ ಕ್ರಾಪ್ಸು ಸ್ಪೈಸ್ ಕ್ರಾಪ್ಸು ಇವೆಲ್ಲವನ್ನು ನಾವು ನೋಡ್ತಾ ಇರೋದು ಆ ಮಹನೀಯರ ಒಂದು ಶ್ರಮದಿಂದ ಅವರು ಪಟ್ಟಂಥ ಶ್ರಮ ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಕಾಣ್ತಾ ಇದೆ ಕರ್ನಾಟಕ ರಾಜ್ಯ ತೋಟಗಾರಿಕೆ ರಾಜ್ಯ ಅಂತೇಳಿ ಇಡೀ ದೇಶದಾದ್ಯಂತ ಹೆಸರಾಗಿದೆ ತೋಟಗಾರಿಕೆಯನ್ನು ರಾಜ್ಯದ ಮೂಲೆ ಮೂಲೆಗೂ ಕೂಡ ತೆಗೆದುಕೊಂಡು ಹೋಗಿ ಅದರಲ್ಲೂ ಕೂಡ ನಮ್ಮ ಸಣ್ಣ ರೈತರು ಅತಿ ಸಣ್ಣ ರೈತರು ಜನಸಾಮಾನ್ಯರ ಕಸುಬನ್ನಾಗಿ ಮಾಡಿ ಇದರಿಂದ ಏನಾಯಿತು ರೈತರ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಉನ್ನತಿ ಪಡೆಯೋದಕ್ಕೆ ಸಾಧ್ಯವಾಯಿತು ಹಳ್ಳಿಗಳನ್ನೇ ಅವರು ತಮ್ಮ ಕರ್ಮ ಭೂಮಿಯನ್ನಾಗಿ ಆಯ್ದುಕೊಂಡರು ರಾಜ್ಯದ ರೈತರ ಶ್ರೇಯೋಭಿವೃದ್ಧಿಗಾಗಿ ನಿರಂತರ ಸೇವೆ ಸಲ್ಲಿಸುತ್ತಾ ತೋಟಗಾರಿಕಾ ಕ್ಷೇತ್ರದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದರು
ಪ್ರಥಮ ಬಾರಿಗೆ ಮರಿಗೌಡರು ನಾನು ಭೇಟಿಯಾದಿದ್ದು ಲಾಲ್ಬಾಗ್ನಲ್ಲಿ ಸುಮಾರು 1972 ಇಸ್ವಿನಲ್ಲಿ ಜಿ ರಾಮೇಗೌಡರು ನನ್ನ ಅವರ ಹತ್ರ ಕರ್ಕೊಂಡು ಹೋದರು ಕಾರಣ ಏನಂದ್ರೆ ನಾನು ಆವಾಗಿನ ಕಾಲದಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿ ನಾನು ಬೇಸಾಯ ಮಾಡಬೇಕು ಅಂತ ಆಸಕ್ತಿ ಇತ್ತು ಅದಕ್ಕೆ ನನಗೆ ಪ್ರೋತ್ಸಾಹ ಕೊಡಸಕ ಮರಿಗೌಡರ ಹತ್ರ ಕರ್ಕೊಂಡು ಹೋದರು ಮರಿಗೌಡರು ಬಹಳ ಖುಷಿ ಆಯಿತು ಬಂದವರೆಲ್ಲ ಕೆಲಸ ಕೇಳಿಕೊಂಡೇ ಬರೋದು ಪ್ಯಾಂಟ್ ಹಾಕೊಂಡು ಬಂದವರೆಲ್ಲ ಇವನು ಬೇಸಾಯ ಮಾಡ್ತೀನಿ ಅಂತಾನೆ ಇವನಿಗೆ ಏನೇನು ನೆರವು ಕೊಡಬೇಕು ಅದೆಲ್ಲ ಕೊಡಿ ರಾಮೇಗೌಡರೆ ಅಂತ ರಾಮೇಗೌಡರು ಹೇಳಿದರು ನನಗೆ ಎಲ್ಲ ಪ್ರೋತ್ಸಾಹನೂ ಮರಿಗೌಡರು ಆಮೇಲೆ ಇಲಾಖೆಯಿಂದ ಕೊಡಿಸಿದರು ನನಗೆ ಅವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಯಾವ ಪ್ರದೇಶದಲ್ಲಿ ಯಾವ ತೋಟಗಾರಿಕೆ ಬೆಳೆಯನ್ನು ನಾವು ಲಾಭದಾಯಕವಾಗಿ ಬೆಳಿಬೋದು ಅಂಥ ಬೆಳೆಗಳನ್ನು ಅಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಒಂದು ತೋಟಗಾರಿಕಾ ಕ್ಷೇತ್ರಗಳನ್ನು ಪ್ರಾರಂಭ ಮಾಡಿದರು ಉದ್ದೇಶ ಏನಂತ ಹೇಳಿದ್ರೆ ತೋಟಗಾರಿಕಾ ಕ್ಷೇತ್ರಗಳು ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ ಆಗಬೇಕು ಮತ್ತು ರೈತರಿಗೆ ಬೇಕಾಗಿರುವಂಥ ಸಸ್ಯ ಬೀಜನ ಅಲ್ಲೇ ವೃದ್ಧಿ ಮಾಡಿ ರೈತರಿಗೆ ಸರಬರಾಜು ಮಾಡಬೇಕು ಅದಕ್ಕಿಂತ ಅದು ಮತ್ತೆ ಅಲ್ಲಿ ಬರುವಂಥ ಫಲವನ್ನು ನಮ್ಮ ಗ್ರಾಮಾಂತರ ಪ್ರದೇಶದ ಜನ ತಿನ್ನುವಂಗೆ ಆಗಬೇಕು ಅನ್ನೋದು ಅವ್ರ ಕಲ್ಪನೆ ಅವರು ದೂರದೃಷ್ಟಿಯಿಂದ ಫಾರಮ್ಸ್ ಮಾಡಿದರು ನರ್ಸರೀಸ್ ಮಾಡಿದರು ಥ್ರೋಔಟ್ ಕರ್ನಾಟಕ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಅವ್ರ ಕೊಡುಗೆ ಬಹಳ ಇದೆ ತೋಟಗಾರಿಕೆ ಅಭಿವೃದ್ಧಿಪಡಿಸಲು ಇವರು ಜನಸಾಮಾನ್ಯರಿಗೆ ರೈತ ಬಾಂಧವರಿಗೆ ನೀಡಿದ ಪ್ರೋತ್ಸಾಹ ಅಸಾಧಾರಣವಾದದ್ದು ನಾನು ಅನಾಭಿಷಾಯಿ ದ್ರಾಕ್ಷಿ ಹಾಕಿದ್ದೆ ಆಮೇಲೆ ದಿಲ್ ಖುಷ್ ಆಗಿದೆ ಅದೆಲ್ಲ ನೋಡಕ್ಕೆ ಬರ್ತಾ ಇರೋರು ಒಂದು ಸಾರಿ ಇಲ್ಲಿ ಅನಾಭಿಷಾಯಿ ತೋಟ ನೋಡ್ತಿದ್ದಾಗ ಇದ್ಯಾರ್ದು ಜಮೀನು ಅಂತ ಕೇಳಿದರು ಈ ಜಮೀನಿನಲ್ಲಿ ಅವಾಗ ಯೂಕ್ಲಿಪ್ಟಸ್ ಇತ್ತು ಅವ್ರು ಹೇಳಿದರು ಈ ಯೂಕ್ಲಿಪ್ಟಸ್ ತೆಗೆದು ನಿನ್ನ ಮಾವಿನ ತೋಟ ಮಾಡಬೇಕು ಅಲ್ಲದಿದ್ದರೆ ನೆಕ್ಸ್ಟ್ ಇಯರ್ ನಿಮ್ಮದು ಊರಿಗೆ ಬರೋಲ್ಲ ಅಂತ ನನಗೆ ಆದೇಶ ಮಾಡಿದರು ಆಗ ನಾವು ಯೂಕ್ಲಿಪ್ಟಸ್ ತೆಗೆದು ವೆರಿ ನೆಕ್ಸ್ಟ್ ಇಯರೇ ನಾನು 1991 ಇದಕ್ಕೆ ಮಾವಿನ ಗಿಡ ಹಾಕಿದೆ ಖಾಲಿ ಜಾಗಕ್ಕೆಲ್ಲ ನಾವು ಮಾವಿನ ಗಿಡ ಅಂಟಿಸ್ಕೊಂಡು ನಿಧಾನವಾಗಿ ನಾವು ಮಾವಿನ ತೋಟಗಳು ಅಭಿವೃದ್ಧಿಪಡಿಸಿದ್ದೀವಿ ಮಾವಿನ ತೋಟ ಬಹುಶಃ ಮರಿಗೌಡರು ಕನಸಿದ್ದು ಮಾವಿನ ತೋಟ ನನ್ನ ಕೈಲಿ ಬೆಳೆಸಬೇಕು ಅಂತ ಅದನ್ನು ನಾನು ನೆನೆಸಿ ಮಾಡಿದ್ದೀನಿ ವಿದ್ಯಾವಂತ ಮೇಧಾವಿ ಮತ್ತು ಕ್ರಿಯಾಶೀಲ ಯುವಕರನ್ನು ಗುರುತಿಸಿ ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜನ ನೀಡುವುದು ಶ್ರೀ ಮರಿಗೌಡರ ವಿಶೇಷತೆಯಾಗಿತ್ತು ಇಂದಿನ ವಿಶ್ವವಿಖ್ಯಾತ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಸಂಸ್ಥೆಯ ಸಂಸ್ಥಾಪಕರಾದ ಪದ್ಮಶ್ರೀ ಡಾಕ್ಟರ್ ಮನಮೋಹನ್ ಅತ್ತಾವರ್ ಅವರು ಸಹ ಮರಿಗೌಡರ ಪ್ರೋತ್ಸಾಹಕ್ಕೆ ಒಳಗಾಗಿದ್ದದ್ದು ಗಮನಾರ್ಹ ನಾನು 1964 ನವಂಬರ್ ಫಸ್ಟ್ ಟೈಮ್ ಮೀಟ್ ಆಗಿದೆ ನನಗೆ ಒಂದು ಪ್ರಾಜೆಕ್ಟ್ ಕೂಡ ಅಲ್ಲೇ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ನಿಂದ ನಾನು ತಂದಿದ್ದೇನೆ ಅದು ನಾನು ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಅಂತೆ ಸೊ ಯು ಆರ್ ವೆರಿ ಹ್ಯಾಪಿ ದಟ್ ಯು ಡೋಂಟ್ ವಾಂಟ್ ಎನಿ ಜಾಬ್ ಓಕೆ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಿದರು ದಟ್ ನೀವು ಪ್ರಾಜೆಕ್ಟ್ ನಿಮ್ಮ ಹತ್ರ ಇದೆಯೇ ಅಂತ ಕೇಳಿದರು ನಾನು ಕೊಟ್ಟೆ ಅದನ್ನು ಹಿ ವೆಂಟ್ ತ್ರೂ ಆ್ಯಂಡ್ ಇ ವಾಸ್ ವೆರಿ ಹ್ಯಾಪಿ ದೆನ್ ಹೇಳಿದರು ಇದು ಒಳ್ಳೆ ಪ್ರಾಜೆಕ್ಟ್ ಆಗಿದೆ ಇದು ತುಂಬ ಜನಕ್ಕೆ ಕೆಲಸ ಕೊಡುವ ಒಂದು ಪ್ರಾಜೆಕ್ಟ್ ಇದೆ ಆದ್ದರಿಂದ ಯು ಕ್ಯಾನ್ ಗೋ ಹೆಡ್ ಐ ವಿಲ್ ಗಿವ್ ಆಲ್ ದಿ ಐ ಸೆಡ್ ಯೆಸ್ ಐ ಆಮ್ ಪ್ಲ್ಯಾನಿಂಗ್ ಲುಕ್ ಫಾರ್ ಸಮ್ ಲ್ಯಾಂಡ್ ಹಿ ಸೆಡ್ ಯು ಕ್ಯಾನ್ ಸ್ಟಾರ್ಟ್ ಈಗಲೇ ನೀವು ಸ್ಟಾರ್ಟ್ ಮಾಡಿ ಇಲ್ಲಿ ಲಾಲ್ಬಾಗ್ನಲ್ಲಿ ಮಾಡಿ ಅದನ್ನು ನಾನು ಇದು ಪ್ರೈವೇಟ್ನಲ್ಲಿ ಇದರಿಂದ ಭಾಳ ಹೇಗೆ ಮಾಡ್ಬೋದು ಅಂತ ಇಲ್ಲ ಅದು ನಿಮ್ಮ ಬಿಟ್ಟದ್ದಲ್ಲ ನಾನು ಐ ವಿಲ್ ಹೆಲ್ಪ್ ಯು ವೆರ್ ಎವರ್ ಯು ವಾಂಟ್ ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಡಾಕ್ಟರ್ ಮರಿಗೌಡರ ದೂರದೃಷ್ಟಿಯು ಅದ್ವಿತೀಯವಾದುದು ರಾಜ್ಯದಲ್ಲಿ ತೋಟಗಾರಿಕೆಯ ಸರ್ವಾಂಗೀಣ ಅಭಿವೃದ್ಧಿಗೆ 4 ಅಂಗಗಳ ರಚನೆಯನ್ನು ರೂಪಿಸಿದರು ಈ ಅಂಗಗಳನ್ನು ಸಂಕೇತಿಸಲು ಇಂಗ್ಲಿಷಿನ ಎಚ್ ಅಕ್ಷರದ ಲಾಂಛನದಲ್ಲಿ ವಿಕಸನಗೊಳಿಸಿದರು ರಾಜ್ಯದಲ್ಲಿ ತೋಟಗಾರಿಕೆ ಬೆಳವಣಿಗೆಗೆ ಪರಸ್ಪರ ಅವಲಂಬಿತವಾಗಿರುವ ಸಂಸ್ಥೆಗಳ ಸಹಯೋಗವನ್ನು ಈ ಚಿಹ್ನೆಯು ಪ್ರತಿಬಿಂಬಿಸುತ್ತದೆ ಅವುಗಳೆಂದರೆ ತೋಟಗಾರಿಕಾ ಇಲಾಖೆ ಮೈಸೂರು ಉದ್ಯಾನ ಕಲಾ ಸಂಘ ನರ್ಸರಿ ಮೆನ್ ಕೋಆಪರೇಟಿವ್ ಸೊಸೈಟಿ ಮತ್ತು ಹಾಪ್ಕಾಮ್ಸ್ ಮೈಸೂರು ಉದ್ಯಾನ ಕಲಾ ಸಂಘದ ಚಟುವಟಿಕೆಗಳನ್ನು ಎಲ್ಲ ತಾಲೂಕುಗಳು ಕೆಲವು ಹೋಬಳಿಗಳಿಗೂ ಕೂಡ ಅವರ ಕಾಲದಲ್ಲಿ ವಿಸ್ತರಣೆ ಮಾಡಿದರು 1959 ದ್ರಾಕ್ಷಿ ಬೆಳೆಗಾರರ ಸಂಘವನ್ನು ಸಂಘಟಿಸಲಾಯಿತು ತದನಂತರ ಇದನ್ನು ಹಾಪ್ಕಾಮ್ಸ್ ಎಂದು ನಾಮಕರಣಗೊಳಿಸಿದರು ಈಗ ರಾಜ್ಯಾದ್ಯಂತ ಕಾಣಸಿಗುವ ಹಾಪ್ಕಾಮ್ಸ್ ಮಳಿಗೆಗಳು
ಮರಿಗೌಡರ ಕ್ರಿಯಾಶೀಲತೆಯ ಹೆಗ್ಗುರುತುಗಳಾಗಿವೆ. ತೋಟಗಾರಿಕಾ ಬೆಳೆಯ ಅಭಿವೃದ್ಧಿಗೆ ಎಷ್ಟು ಕಾರಣೀಭೂತರಾಗಿದ್ದಾರೋ ಆಪ್ಕಾಮ್ಸ್ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲು ಕೂಡ ಅಷ್ಟೇ ಪ್ರಮಾಣದಲ್ಲಿ ಒತ್ತನ್ನು ಕೊಟ್ಟಿದ್ದಾರೆ. ಅವರ ಮುಖ್ಯ ಉದ್ದೇಶ ರೈತರ ಮತ್ತು ಗ್ರಾಹಕರ ನಡುವೆ ಆಪ್ಕಾಮ್ಸ್ ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕು, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು, ರೈತರಿಗೂ ಕೂಡ ಉತ್ತಮವಾದ ಬೆಲೆ ಸಿಗಬೇಕು, ಗ್ರಾಹಕರಿಗೂ ಕೂಡ ಹಿತವಾದಂಥ ಬೆಲೆಯಲ್ಲಿ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮರಿಗೌಡರು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ರಾಜ್ಯಾದ್ಯಂತ ಆಪ್ಕಾಮ್ಸನ್ನು ತೆರೆಯುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇವತ್ತು ಅದು ಮೂಲ ಪುರುಷರಂದರೆ ಇವತ್ತು ಡಾಕ್ಟರು ಎಮ್ ಎಚ್ ಮರಿಗೌಡರು ಅವರ ರೈತರ ಬಗ್ಗೆ ಕಾಳಜಿನ ನಾವು ನಿಂತ್ಕೊಂಡ್ರೆ ಇವತ್ತು ಅಷ್ಟೇ ಆ ಥರ ಮುಂದೆ ಸಿಗ್ತಾರಾ ಇಲ್ಲ ಅನ್ನೋದು ನಾವು ಇವತ್ತು ಯೋಚನೆ ಮಾಡಬೇಕಾಗ್ತದೆ. 1964ರಲ್ಲಿ ಸ್ಥಾಪಿಸಲಾದ ನರ್ಸರಿ ಮೆನ್ ಸಹಕಾರ ಸಂಘವು ಅವರ ಮೆದುಳು ಶಕ್ತಿಯ ಕೂಸಾಗಿದೆ. ನಗರವನ್ನು ಸುಂದರವಾಗಿಸುವ ಸಸ್ಯಗಳ ಅಭಿವೃದ್ಧಿ ಮತ್ತು ಇವುಗಳನ್ನು ಸಾರ್ವಜನಿಕರಿಗೆ ಪೂರೈಸುವ ಉದ್ದೇಶಕ್ಕಾಗಿ ನರ್ಸರಿ ಉದ್ದಿಮೆದಾರರನ್ನು ಒಗ್ಗೂಡಿಸಿ ಸಂಘವನ್ನು ಸ್ಥಾಪಿಸಿದರು. ಇದರಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ ಹಿಂದೆ ಲಾಲ್ಬಾಗ್ ಪಕ್ಕದಲ್ಲಿ ಸಿದ್ದಾಪುರ ಅಂತ ಎಂಬ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಬೇಸಿಕ್ಕಾಗಿ ಅವರೆಲ್ಲ ಈ ನರ್ಸರಿಗಳನ್ನು ಮಾಡ್ತಾಯಿದ್ರು, ಪಾಟ್ಗಳನ್ನು ಇಟ್ಟು ನರ್ಸರಿ ಗಿಡಗಳನ್ನು ಬೆಳೆಸಿ ಅದನ್ನು ಮಾರಾಟ ಮಾಡ್ತಾಯಿದ್ರು. ಸೊ ಅದು ಒಂದು ಆರ್ಗನೈಸ್ ಸೆಕ್ಟರ್ ಆಗಿರಲಿಲ್ಲ. ಜೊತೆಗೆ ಮರಿಗೌಡ್ರದ್ದು ಒಂದು ಏನಿತ್ತು ಅಂದರೆ ಈ ನಗರ ಬೆಳೆದಂಗೆಲ್ಲ ನಗರ ಒಂದು ಬ್ಯೂಟಿಫಿಕೇಷನ್ ಮಾಡಬೇಕು, ಪ್ಲಸ್ ಅದಕ್ಕೆ ಬೇಕಾದಂಥ ಆರ್ನಮೆಂಟಲ್ ಪ್ಲಾಂಟ್ಗಳು ಬೇಕು. ಜೊತೆಗೆ ಇದರಲ್ಲಿ ಒಂದು ಸೊಸೈಟಿ ಮಾಡಿದ್ರೆ ರೈತರಿಗೂ ಕೂಡ ಬೇರೆ ಬೇರೆ ಗಿಡಗಳನ್ನು ಒದಗಿಸೋದಕ್ಕೆ ಈ ಒಂದು ಸೊಸೈಟಿಗಳು ನಿರ್ಮಾಣ ಮಾಡಿದ್ದಾರೆ. ಸದ್ಯಕ್ಕೆ 260 ನರ್ಸರಿ ಮನೆಗಳು ಈ ಒಂದು ನರ್ಸರಿಗಳಲ್ಲಿ ಭಾಗವಹಿಸಿ ತಮ್ಮ ಗಿಡಗಳು, ಬೀಜ ಮತ್ತು ಏನೇನು ಅವರು ನರ್ಸರಿಗಳಲ್ಲಿ ಬೆಳೀತಾ ಇದ್ದಾರೆ ಅದನ್ನು ಇಲ್ಲಿ ಲಾಲ್ಬಾಗಂದು ಪೂರೈಕೆ ಮಾಡ್ತಿದ್ದಾರೆ. ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಪ್ಲಾಂಟ್ಸ್ ಇರ್ಬೋದು, ಸ್ಪೈಸಸ್ ಇರ್ಬೋದು, ಸೀಡ್ಸ್ ಇರ್ಬೋದು. ಸೊ ಇದರಿಂದ ಸಾರ್ವಜನಿಕಕ್ಕೆ ತುಂಬ ಸಹಕಾರಿಯಾಗಿದೆ. ಇದನ್ನು ನಾವು ನಿಜಕ್ಕೂ ಮರಿಗೌಡರನ್ನು ನಾವು ನೆನೆಸ್ಕೋಬೇಕಾಗಿದ್ದಂಥ ಸಮಯ. ಭಾರತ ಸರ್ಕಾರವು 1965ರಲ್ಲಿ ದೇಶದಲ್ಲಿ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನೆಯ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ತೀರ್ಮಾನಿಸಿದಾಗ ಅದಕ್ಕಾಗಿ ಬೆಂಗಳೂರು ಬಳಿ ಇರುವ ಹೆಸರಘಟ್ಟ ರಾಜ್ಯ ತೋಟಗಾರಿಕಾ ಕ್ಷೇತ್ರವನ್ನು ಭಾರತ ಸರ್ಕಾರಕ್ಕೆ ವರ್ಗಾಯಿಸಿದ ಕೀರ್ತಿ ಮರಿಗೌಡರಿಗೆ ಸಲ್ಲುತ್ತದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿಗೆ ಬರಬೇಕಾದ್ರೆ ಜಾಗ ಇರಲಿಲ್ಲ. ಹೆಸರುಗಡ್ಡದಲ್ಲಿದ್ದಂಥ ತೋಟಗಾರಿಕಾ ಕ್ಷೇತ್ರವನ್ನು ಇವರೇ ನಮ್ಮ ಕ್ಷೇತ್ರನೇ ಇದೆ ಇಲ್ಲೇ ಪ್ರಾರಂಭ ಮಾಡಿ ಅಂತ. ಅವ್ರ ಉದ್ದೇಶ ಏನಿತ್ತು ಅಂದರೆ ರೈತರಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗಬೇಕು, ರೈತರ ಆರ್ಥಿಕ ಮಟ್ಟ ಸುಧಾರಣೆ ಆಗಬೇಕು ಅನ್ನೋದು ಅವರ ಕಲ್ಪನೆಯಾಗಿತ್ತು. ಈಗ ನಾವು ಊಟಿನಲ್ಲಿ ಕೂಡ ಒಂದು ಫರ್ನಿಲ್ ಗಾರ್ಡನ್ಸ್ ಅಂಥೇಳಿ ಮಹಾರಾಜರ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ಒಂದು ತೋಟವನ್ನು ಪಡೆದುಕೊಂಡ್ರು. ಆಗ ಮರಿಗೌಡರು ಊಟಿನಲ್ಲಿ ರಾಜರು ಕೊಟ್ಟಂಥ ಒಂದು ತೋಟದಲ್ಲಿ ಏನು ಆಲೂಗಡ್ಡೆ ಬೀಜಗಳನ್ನು ಬೆಳೆದು ಹಾಸನ ಮತ್ತು ಚಿಕ್ಕಬಳ್ಳಾಪುರ ಇತರೆ ಭಾಗಗಳಲ್ಲಿ ರೈತರೇನು ಆಲೂಗಡ್ಡೆನ ಬೆಳೀತಾರೆ ಅಲ್ಲಿಂದ ಅದನ್ನು ಸರಬರಾಜು ಮಾಡಿಕೊಡ್ತಾಯಿದ್ರು. ಮರಿಗೌಡರು ಅಂದರೆ ತೋಟಗಾರಿಕೆ ಅಂದರೆ ಮರಿಗೌಡರು, ಯಾಕೆಂದರೆ ಅವರು ದ್ರಾಕ್ಷಿ ಬೆಳೆ ಇರ್ಬೋದು, ಸೀಬೆ ಇರ್ಬೋದು, ದಾಳಿಂಬೆ ಇರ್ಬೋದು, ಇಂಥವನ್ನೆಲ್ಲ ಬೆಳೆಯೋದಕ್ಕೆ ಭಾಳ ಪ್ರೋತ್ಸಾಹ ರೈತರಿಗೆ ಕೊಡ್ತಿದ್ರು. ಹೊರಗಡೆಯಿಂದ ಸುಸಿ ತರಿಸಿ ರೈತರಿಗೆ ಹಂಚಿದ್ರು. ಎಷ್ಟೋ ಸಾರಿ ಫ್ರೀಯಾಗೂ ಹಂಚವ್ರೆ ರೈತರಿಗೆ ತೆಂಗಿನ ಸುಸಿ ಅಂಥವು ಇಂಥವೆಲ್ಲ. ಅವ್ರ ಮನಸ್ಸಿನಾಗ ಇದ್ದಿದ್ದು ನಮ್ಮ ಭಾಗದಲ್ಲಿ ತೋಟಗಾರಿಕೆ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಅವ್ರ ಮನಸ್ಸಿನಲ್ಲಿ 24 ಗಂಟೆನೂ ಕೊರೆಯುತ್ತಿತ್ತು ಅಂತ ಅವ್ರ ಕನಸು ಮನಸ್ಸಿನಲ್ಲಿ ಇದೇ ಇತ್ತು ಅಂತ ನನಗನ್ನಿಸ್ತದೆ. ಅವರು ಎಂದು ಈ ಆಫೀಸ್ನಲ್ಲಿ ಕೂತ್ಕೊಂಡ್ಬಿಟ್ಟು ಈ ಬಾಸ್ ಟೈಪ್ ಅಡ್ಮಿನಿಸ್ಟ್ರೇಷನ್ ಮಾಡಿದವರಲ್ಲ. ಅವ್ರ ಅಡ್ಮಿನಿಸ್ಟ್ರೇಷನ್ ಯಾವಾಗಲೂ ಹೊರಗಡೆ ಇತ್ತು, ಆಫೀಸ್ ಹೊರಗಡೆ ಅವರೇ ಹೇಳ್ತಾಯಿದ್ರು. ನಾನು ಅಡ್ಮಿನಿಸ್ಟ್ರೇಷನ್ ಅಂದ್ರೇನು, ಜನಸಾಮಾನ್ಯರ ಜೊತೆಗೆ ರೈತರ ಜೊತೆಗೆ ನಾನಿರುವಂಥ ಒಂದು ಒಡನಾಟವೇ ಅದೇ ಅಡ್ಮಿನಿಸ್ಟ್ರೇಷನ್ನು. ಇನ್ನು ಈ ಬಾಸಿಜಮ್ ಮಾಡೋದಾಗಲಿ ಅಥವಾ ರೂಮ್ನಲ್ಲಿ ಕೂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡೋದಾಗಲಿ ಅಥವಾ ವಿಧಾನಸೌಧದಂಥ ಅಡ್ಮಿನಿಸ್ಟ್ರೇಷನು ನಮಗೆ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಅಂತ ಅವರು ತುಂಬ ಸಾರಿ ಇದನ್ನ ಹೇಳಿದ್ದಾರೆ. ಅವರು ಡಾಕ್ಟರ್ ಮರಿಗೌಡರ ಸೇವಾ ಅವಧಿಯಲ್ಲಿ ಲಾಲ್ಬಾಗ್ ಹಾಗೂ ರಾಜ್ಯದಲ್ಲಿನ ತೋಟಗಾರಿಕೆ ಅಭಿವೃದ್ಧಿಯನ್ನು ವೀಕ್ಷಿಸಲು ದೇಶ ವಿದೇಶಗಳ ಪ್ರಮುಖರು, ರಾಜಕಾರಣಿಗಳು, ರಾಜರಾಣಿಯರು ಆಕರ್ಷಿತರಾಗುತ್ತಿದ್ದರು. ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ಜಾಕೀರ್ ಹುಸೇನ್, ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರಲಾಲ್ ನೆಹರು ಮತ್ತು ಶ್ರೀಮತಿ ಇಂದಿರಾಗಾಂಧಿ, ಹೀಗೆ ದೇಶದ ಅನೇಕ ಗಣ್ಯಾತಿಗಣ್ಯರು ಲಾಲ್ಬಾಗ್ಗೆ ಭೇಟಿ ನೀಡಿ ಮರಿಗೌಡರ ಕಾರ್ಯಕ್ಷಮತೆಯನ್ನು ಮೆಚ್ಚಿದ್ದರು.
ಮತ್ತು ಇವತ್ತೇನು ಹೊಸ ಆವಿಷ್ಕಾರಗಳನ್ನು ನಾವು ತೋಟಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಸಂಸ್ಕರಣಾ ಘಟಕಗಳಿರ್ಬೋದು, ಮತ್ತು ಹಣ್ಣು ಮತ್ತು ತರಕಾರಿಗಳನ್ನ ಒಣಗಿಸೋದಿರ್ಬೋದು, ಇವನ್ನೆಲ್ಲವನ್ನೂ ಕೂಡ ಮರಿಗೌಡರು 1972 ಇಸ್ವಿನಲ್ಲೇ ಪ್ರಾರಂಭ ಮಾಡಿದರು. ಲಾಲ್ಬಾಗ್ನಲ್ಲಿ ಅವತ್ತೇ ಒಂದು ಸಂಸ್ಕರಣಾ ಘಟಕನೂ ಕೂಡ ತೆಗೆದು ಈ ಅವರೇ ಒಂದು ಸ್ವಂತ ಕಲ್ಪನೆಯಿಂದ ಅವರು ಒಂದು ಡಿಹೈಡ್ರೇಷನ್ ಯೂನಿಟ್ ಅಂದರೆ ಹಣ್ಣುಗಳನ್ನು ಒಣಗಿಸೋ ಯಂತ್ರನ ಸಿದ್ಧ ಮಾಡಿದರು. ಅದ್ರ ಮುಖಾಂತರ ನಮ್ಮಲ್ಲಿ ಬೆಳೀತಾ ಇದ್ದಂಥ ಏನು ಬೀಜವಿಲ್ಲದ ದ್ರಾಕ್ಷಿಯನ್ನು ಒಣಗಿಸಿ ಆ ಪಟ್ಟಣ 1973 ಇಸ್ವಿನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಲಾಲ್ಬಾಗ್ ಬಂದಾಗ ಅವರ ಒಣಗಿದ ದ್ರಾಕ್ಷಿಯನ್ನು ಅವರು ಕೊಟ್ಟಾಗ ಅವರು ಹೇಳಿದ ಮಾತು, ದಿಸ್ ಈಸ್ ವಾಟ್ ಐ ಆಮ್ ಅರ್ಜಿಂಗ್ ಮೈ ಕಂಟ್ರಿ ಟು ಪ್ರೊಡ್ಯೂಸ್ ಅಂತ ಹೇಳಿದರು. 1974 ಜೂನ್ 30 ಮರಿಗೌಡರ ಸೇವೆಯ ಕೊನೆಯ ದಿನ. ಅಂದು ಭಾನುವಾರವಾದರೂ ಸಹ ತಾವು ಸೇವೆಯಿಂದ ನಿರ್ಗಮಿಸಿದ್ದೇನೆ ಎಂಬ ಭಾವನೆಯನ್ನು ಇಟ್ಟುಕೊಳ್ಳದೆ ನಗು ಮೊಗದಿಂದಲೇ ಸಾಮಾನ್ಯ ದಿನದಂತೆ ಕಾರ್ಯನಿರ್ವಹಿಸಿದ್ದಾರೆ. ಅವರ ನಿವೃತ್ತಿ ನಂತರವೂ ಸಹ ರಾಜ್ಯದಲ್ಲಿ ತೋಟಗಾರಿಕಾ ಅಭಿವೃದ್ಧಿಯ ಸದುದ್ದೇಶಕ್ಕಾಗಿ ತಮ್ಮ ಜೀವವನ್ನು ಸಮರ್ಪಿಸುವಂತಹ ಉದಾತ್ತ ಗುಣವನ್ನು ಮುಂದುವರಿಸಿದ್ದರು. ಈ ನಿವೃತ್ತಿ ಆದರೂ ಕೂಡ ಜನಗಳಿಗೆ ಅವರು ಪ್ರಚಾರ ಮಾಡೋದು ಆರ್ಟಿಕಲ್ಚರ್ ಬಗ್ಗೆ ಅದು ಅವರು ಕಡೆಯವರೆಗೂ ಕಂಟಿನ್ಯೂ ಮಾಡ್ಕೊಂಡ್ಬಂದರು. 1987 ಕೆಲವು ವರ್ಷಗಳವರೆಗೆ ಕರ್ನಾಟಕ ಸರ್ಕಾರದ ಸಲಹೆಗಾರರಾಗಿದ್ದರು. ತಮ್ಮ ಆದರ್ಶಮಯ ಜೀವನ, ಅದ್ವಿತೀಯ ಸಾಧನೆಗಳು ಹಾಗೂ ಸಮಾಜ ಸೇವೆಗಾಗಿ ಸಮರ್ಪಣಾ ಭಾವದಿಂದ ತಮ್ಮನ್ನು ತೊಡಗಿಸಿಕೊಂಡ ಪರಿ, ಇದೆಲ್ಲವುಗಳ ದೆಸೆಯಿಂದ ಡಾಕ್ಟರ್ ಮರಿಗೌಡರು ಇಡೀ ರಾಷ್ಟ್ರಕ್ಕೆ ಮಾದರಿ ಪುರುಷರಾಗಿ ಇತಿಹಾಸದ ಪುಟಗಳಲ್ಲಿ ಅನರ್ಹವಾದ ಸ್ಥಾನವನ್ನು ಪಡೆದಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಬಹುದು. ಹಾರ್ವರ್ಡ್ ಮ್ಯೂಸಿಯಂಗೆ ಹೋದಾಗ ನನಗೆ ತುಂಬ ಹೆಮ್ಮೆ ಆಗಿದ್ದು ಅಂದರೆ ಗ್ಲಾಸ್ ಮ್ಯೂಸಿಯಮಲ್ಲಿ ನಮ್ಮ ತಾತನ ಮೇಲೆ ರೈಟಪ್ ಇತ್ತು. ಅದನ್ನು ನೋಡಿ ಆ ಹಾರ್ವರ್ಡ್ ಯೂನಿವರ್ಸಿಟಿಯವರು ದೆ ರೆಕಗ್ನೈಸ್ಡ್ ನೀವು ಗ್ರ್ಯಾಂಡ್ ಸನ್ ಅಂತ ಅಂದ್ಬಿಟ್ಟು ತುಂಬ ರೆಸ್ಪೆಕ್ಟ್ ಕೊಟ್ಟರು. ಅದಕ್ಕೆ ನನಗೆ ತುಂಬ ಹೆಮ್ಮೆ. ನಮ್ಮ ತಾತ ನಾಟ್ ಓನ್ಲಿ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಅಷ್ಟು ಒಳ್ಳೆಯ ಹೆಸರು ತೊಗೊಂಡಿದ್ರು ಅಂತ. ಮರಿಗೌಡರು ರೈತರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದರೆ ಅವರೊಂದು ರೈತನ ಒಡೆ ಅಂತ ಒಂದು ಪುಸ್ತಕನೂ ಕೂಡ ಬರೆದಿದ್ದಾರೆ. ಗ್ರಾಮ ಅಭಿವೃದ್ಧಿ ಆಗಿದೆ, ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳೋದು ಅಸಾಧ್ಯ. ಅವರದಕ್ಕೆ ನಮ್ಮ ನಾವೇನು ಮಾಡಿದ್ದೀವಿ, ಬೆಂಗಳೂರು ಅಭಿವೃದ್ಧಿ ಆಗಿದೆ, ಹೈದರಾಬಾದ್ ಅಭಿವೃದ್ಧಿ ಆಗಿದೆ, ಬಾಂಬೆ ಅಭಿವೃದ್ಧಿ ಆಗಿದೆ, ಡೆಲ್ಲಿ ಅಭಿವೃದ್ಧಿ ಆಗಿದೆ. ಬಂದವರೆಲ್ಲ ಹೊರಗಡೆಯಿಂದ ಈ ಪಟ್ಟಣಗಳಿಗೆ ಹೋಗಿ ನೋಡ್ತಾರೆ, ಓ ಬಹಳ ಚೆನ್ನಾಗಾಗಿದೆ ಅಂತ. ಇವ್ರು ಏನು ಬರೀತಾರೆ ಹಳ್ಳಿ ಮಾತಿನಲ್ಲಿ ಹೇಳೋದಾದರೆ, ರವಿಕೆಯ ಸಿರಿಯಲ್ಲಿ ಸೀರೆಯನ್ನು ಮರೆತ ನಾರಿ ಅಂತಿದೆ ನಮ್ಮ ದೇಶ ಅಂತ ಬರೀತಾರೆ. ಅಂದರೆ ಬರೀ ರವಿಕೆ ಹೊಂದಿದೆ, ಮಿಕ್ಕಿದೆಲ್ಲ ಲಗ್ನ. ಆ ರೀತಿ ಆಗಲ್ಲ. ಅದಕ್ಕೋಸ್ಕರವಾಗಿ ಏನಾದರೂ ದೇಶ ಪ್ರಗತಿಯನ್ನು ಕಾಣಲೇಬೇಕು ಅಂತಿದ್ದರೆ, ಕಾಣಬೇಕಾದ್ರೆ ನಮ್ಮ ರೈತರು ಅಭಿವೃದ್ಧಿ ಆಗಬೇಕು, ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು, ಮತ್ತು ಅದರಿಂದ ದೇಶನೂ ಕೂಡ ಅಭಿವೃದ್ಧಿ ಆಗುತ್ತೆ. ಇವರ ಸಾಧನೆಗೆ ಸಂದ ಸನ್ಮಾನ ಗೌರವಗಳಿಗೆ ಪಾರವೇ ಇರಲಿಲ್ಲ. ತೋಟಗಾರಿಕಾ ನಿರ್ದೇಶಕರಾಗಿದ್ದಾಗ ಲಾಲ್ಬಾಗ್ನಲ್ಲಿದ್ದ ಅವರ ಅಧಿಕೃತ ನಿವಾಸವು ರಾಷ್ಟ್ರೀಯ ತೋಟಗಾರಿಕಾ ಗ್ರಂಥಾಲಯವಾಯಿತು. ಆಸ್ತಿ ಹಣ ಇದಕ್ಕೆ ಯೋಚನೆ ಮಾಡದೇ ಕೆಲಸ ಮಾಡಿದವರು ಮರಿಗೌಡರು ಒಬ್ಬರೇ. ಮಹಾತ್ಮ ಗಾಂಧೀಜಿಯವರು ದೇಶದ ಪಿತಾಮಹರಾದರೆ ಮರಿಗೌಡರು ದೇಶದ ತೋಟಗಾರಿಕಾ ಪಿತಾಮಹರೆನಿಸಿಕೊಂಡರು. 1993 ಏಪ್ರಿಲ್ 24 ಕರ್ನಾಟಕ ಸರ್ಕಾರವು ಡಾಕ್ಟರ್ ಮರಿಗೌಡ ಅವರಿಗೆ ತೋಟಗಾರಿಕಾ ರತ್ನ ಬಿರುದು ನೀಡಿ ಗೌರವಿಸಿತು. ಮರಿಗೌಡರ ಜನ್ಮದಿನವಾದ ಆಗಸ್ಟ್ 8 ಕರ್ನಾಟಕದಲ್ಲಿ ತೋಟಗಾರಿಕೆ ದಿನಾಚರಣೆಯನ್ನಾಗಿ ಆಚರಿಸುತ್ತಿರುವುದು ಅವರ ಸವಿ ನೆನಪಿಗೊಂದು ಉದಾಹರಣೆಯಾಗಿದೆ. ಕರ್ನಾಟಕ ತೋಟಗಾರಿಕಾ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಧೀಮಂತ ನಾಯಕ ಡಾಕ್ಟರ್ ಎಂಎಚ್ ಮರಿಗೌಡರು 1993 ಅಕ್ಟೋಬರ್ 12 ವಿಧಿವಶರಾದರು. ಆದರೆ ರಾಜ್ಯದಲ್ಲಿ ಸದ್ದಿಲ್ಲದೆ ತೋಟಗಾರಿಕಾ ಕ್ರಾಂತಿ ಮಾಡಿ ಲಕ್ಷಾಂತರ ರೈತರ ಬಾಳಿಗೆ ಬೆಳಕಾದ ಮರಿಗೌಡರ ನೆನಪು ಜನರ ಮನದಂತರಾಳದಲ್ಲಿ ಎಂದೆಂದಿಗೂ ಹಚ್ಚ ಹಸಿರಾಗಿಯೇ ಉಳಿದಿದೆ. ಇಂತಹ ಮಹನೀಯರು ಅವು ಇವತ್ತಿಗೆ ನಮ್ಮ ಹತ್ರ ಇಲ್ಲ. ಬಟ್ ಡಾಕ್ಟರ್ ಮರಿಗೌಡರು ಮಾಡಿದಂಥ ಅಗಣಿತ ಸಾಧನೆಗಳು ನಮ್ಮೆಲ್ಲ ರಾಜ್ಯದ ಎಲ್ಲೆಡೆಗೂ ಮತ್ತು ತೋಟಗಾರಿಕೆ ಅಭಿವೃದ್ಧಿ ಎಲ್ಲ ಆಗಿದೆಯೋ ಮತ್ತು ರೈತರ ಪ್ರತಿಯೊಬ್ಬ ರೈತರ ತೋಟದಲ್ಲಿ ಸಹ ಅದು ಕಾಣ್ತಾ ಇದೆ. ಮರಿಗೌಡರಂಥವರು ಹುಟ್ಟಿ ಬರಬೇಕು ಮತ್ತೆ ಹೆಚ್ಚಿಗೆ ಜನ. ದೊಡ್ಡವರ ದೇಹವದು ಅಳಿದರೇನಂತೆ, ಅವರ ಕೀರ್ತಿ ಅಮರ. ಕರ್ನಾಟಕ ಜನತೆಯ ಜೀವನವನ್ನು ಹಸನುಗೊಳಿಸಿದ ನಮ್ಮ ನೆಚ್ಚಿನ ಡಾಕ್ಟರ್ ಎಂಎಚ್ ಮರಿಗೌಡರನ್ನು
ನಾವೆಲ್ಲರೂ ಸ್ಮರಿಸೋಣ. ಅವರ ಆದರ್ಶಗಳು, ರೈತಪರ ಚಿಂತನೆಗಳನ್ನು ಅನುಸರಿಸಲು ಪ್ರಯತ್ನಿಸೋಣ. ಮರೆಯದ ಮನುಜರು, ಎಂಎಚ್ ಮರಿಗೌಡರು, ತ್ಯಾಗಕ್ಕೆ ಅವರು ಮತ್ತೊಂದು ಹೆಸರು, ತ್ಯಾಗಕ್ಕೆ ಅವರು ಮತ್ತೊಂದು ಹೆಸರು. ಮರೆಯದ ಮನುಜರು ಎಂ ಎಚ್ ಮರಿಗೌಡರು, ಮರೆಯದ ಮನುಜರು ಎಂ ಎಚ್ ಮರಿಗೌಡರು, ತ್ಯಾಗಕ್ಕೆ ಅವರು ಮತ್ತೊಂದು ಹೆಸರು.